ಎಚ್ಚರಿಕೆಯನ್ನ ವಹಿಸಬೇಕು ಅನ್ನುವಂತಹ ಸೂಚನೆಯನ್ನ ಬೆಂಗಳೂರಿಗರಿಗೆ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ಗೆ ಸ್ಟಾರ್ ಪ್ರಚಾರಕರು, ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೆರುಗನ್ನ ಹೆಚ್ಚಿಸಲಿದೆ ತಾರಾ ಮೆರುಗು. ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಇನ್ನು ಸ್ಟಾರ್ ಪ್ರಚಾರಕರ ಪಟ್ಟಿ ಕೂಡ ತಯಾರಾಗ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಕಾಂಗ್ರೆಸ್ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಸಿಎಂ ಭೇಟಿ ವೇಳೆ ಸುದೀಪ್ ಕೈ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನ ಪ್ರಭಾವಿ ಸಚಿವರೊಂದಿಗೆ ದರ್ಶನ್ ಪ್ರಚಾರ ಮಾಡೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ಗೆ ಸಿಎಂ ಸಿದ್ದರಾಮಯ್ಯ ಆಪ್ತ ಮೂಲಗಳು ಈ ಮಾಹಿತಿಯನ್ನ ಸ್ಪಷ್ಟಪಡಿಸಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಾರ ಅಂತ ಅಂದಾಗ ಅದಕ್ಕೆ ತಾರಾ ಮೆರುಗು ಸಿಕ್ಕಲಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಸುದೀಪ್ ಕಾಂಗ್ರೆಸ್ನ ಪರವಾಗಿ ಪ್ರಚಾರದ ಒಂದು ಕಣಕ್ಕೆ ಇಳಿಯಲಿದ್ದಾರೆ. ಇದು ಕಾಂಗ್ರೆಸ್ಗೆ ಒಂದು ಹೊಸ ಮೆರುಗನ್ನ ನೀಡಲಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಪ್ತ ಮೂಲಗಳು ಸ್ಪಷ್ಟನೆಯನ್ನ ಕೊಟ್ಟಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೆರುಗು ಹೆಚ್ಚಿಸಲಿದೆ ತಾರಾ ಮೆರುಗು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಕಾಂಗ್ರೆಸ್ನ ಪರವಾಗಿ ಪ್ರಚಾರವನ್ನ ನಡೆಸಲಿದ್ದಾರೆ. ಕೈ ಅಭ್ಯರ್ಥಿಗಳ ಪರ ಈ ಇಬ್ಬರು ಸ್ಟಾರ್ಗಳು ಪ್ರಚಾರವನ್ನ ಮಾಡಲಿದ್ದಾರೆ. ವಿಧಾನಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಆ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಪ್ರಚಾರ ಅಂತ ಅಂದಾಗ ಸ್ಟಾರ್ ಮೆರುಗನ್ನ ಕೊಡೋದಕ್ಕೆ ಕಾಂಗ್ರೆಸ್ ವಲಯ ಮುಂದಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಸುದೀಪ್ ಕನ್ನಡದ ಸ್ಟಾರ್ ನಟರು ಇಬ್ಬರೂ ಕೂಡ ಕಾಂಗ್ರೆಸ್ನ ಪರವಾಗಿ ಪ್ರಚಾರವನ್ನ ನಡೆಸೋದಕ್ಕೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಪ್ತ ಮೂಲಗಳು ಮಾಹಿತಿಯನ್ನ ಸುವರ್ಣ ನ್ಯೂಸ್ಗೆ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಿನಮನೆ. ನ್ಯೂಸ್ ಡೆಸ್ಕ್ ಇಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್. ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಆ ನಿಟ್ಟಿನಲ್ಲಿ ಸ್ಟಾರ್ ಕನ್ನಡದ ಸ್ಟಾರ್ಗಳಿಗೆ ಕಾಂಗ್ರೆಸ್ ಈಗ ಗಾಳ ಹಾಕಿದೆ. ಆ ಮೂಲಕ ದರ್ಶನ್ ಮತ್ತು ಸುದೀಪ್ ಕಾಂಗ್ರೆಸ್ ಪರ ಕಣಕ್ಕಿಳಿದ್ರೆ ನಿಜಕ್ಕೂ ಕಾಂಗ್ರೆಸ್ಗೆ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ? ಎಲ್ಲೆಲ್ಲಿಂದ ಅವರು ಪ್ರಚಾರ ಕಾರ್ಯವನ್ನು ಆರಂಭಿಸ್ತಾರೆ, ಈ ಬಗ್ಗೆ ಮಾಹಿತಿ? ಶ್ವೇತಾ, ಮುಂಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ರೀತಿ ಪಾಸಿಟಿವ್ ಪ್ರಚಾರವನ್ನು ಮಾಡಬೇಕು ಅಂತಕ್ಕಂಥದ್ದು ವೇಣುಗೋಪಾಲ್ ಅವರ ಸ್ಪಷ್ಟವಾದ ಸೂಚನೆ. ಹಾಗಾಗಿ ರಾಜ್ಯ ಸರ್ಕಾರ ಇದುವರೆಗೆ ಮಾಡಿರತಕ್ಕಂಥ ಸಾಧನೆಗಳು ಮತ್ತು ಅದರಿಂದ ರಾಜ್ಯ ಜನರಿಗಾಗಿರುವಂಥ ಒಟ್ಟಾರೆ ಪೂರಕವಾಗಿರುವಂಥ ಸನ್ನಿವೇಶಗಳು ಎಲ್ಲವನ್ನು ಕೂಡ ಒಂದು ರೀತಿ ಪಾಸಿಟಿವ್ ಪ್ರಚಾರ ಮಾಡಬೇಕು ಅಂತ ಈಗಾಗಲೇ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಅದಕ್ಕಾಗಿ ಎಲ್ಲ ಸ್ಟಾರ್ ಕ್ಯಾಂಪೇನರ್ ಕೂಡ ಈಗಾಗಲೇ ಹುಡುಕಾಟ ಮಾಡ್ತಾ ಇರುವಂಥ ಕಾಂಗ್ರೆಸ್ ನಾಯಕರು ಸಿನಿ ತಾರೆಯರನ್ನು ಕೂಡ ಪ್ರಚಾರಕ್ಕೆ ಬಳಸ್ಕೊಳ್ಳಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕನ್ನಡದ ಅತ್ಯಂತ ಪ್ರಮುಖ ಸ್ಟಾರ್ಗಳಾಗಿರುವಂಥ ದರ್ಶನ್ ಸುದೀಪ್ ಸೇರಿದ ಹಾಗೆ ಕೆಲ ಪ್ರಮುಖ ತಾರೆಯರನ್ನು ಕೂಡ ಈ ಬಾರಿಯ ಪ್ರಚಾರದಲ್ಲಿ ಬಳಸ್ಕೊಳ್ಳಿಕ್ಕೆ ನಿರ್ಧಾರ ಮಾಡಿದೆ. ಸುದೀಪ್ ಅವರನ್ನು ಕೂಡ ಈ ಪ್ರಚಾರಕ್ಕೆ ಬರುವಂತೆ ಈಗಾಗಲೇ ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥ ಕಾಂಗ್ರೆಸ್ ನಾಯಕರು. ದರ್ಶನ್ ಅವರ ತಾಯಿಗೂ ಈಗಾಗಲೇ ಕಾಂಗ್ರೆಸ್ ಇರುವಂಥ ಹಿನ್ನೆಲೆ ದರ್ಶನ್ ಅವರು ಕೂಡ ಮೈಸೂರು ಭಾಗದಿಂದ ಪ್ರಚಾರ ಮಾಡಲಿಕ್ಕೆ ಅವರು ಕೂಡ ಸಮ್ಮತವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮಾಜಿ ಸಂಸದೆಯಾಗಿರುವಂಥ ರಮ್ಯ ಅವರು ಕೂಡ ಇದರ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಸಿನಿತಾರೆಯರನ್ನು ಕಾಂಗ್ರೆಸ್ ಪರವಾಗಿರುವಂಥ ಪ್ರಚಾರಕ್ಕೆ ಬಳಸ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಕಾರ್ಯತಂತ್ರವನ್ನು ರೂಪಿಸಲಿಕ್ಕೆ ರಮ್ಯ ಅವರಿಗೆ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಪ್ರಮುಖವಾದ ಏನು ಸ್ಟಾರ್ಗಳನ್ನು ಕೂಡ ಕ್ಯಾಂಪೇನಲ್ಲಿ ಬಳಸ್ಕೊಳ್ಳಿಕ್ಕೆ ನಿರ್ಧಾರಗಳನ್ನು ಮಾಡಲಾಗಿದೆ. ಇದರ ಬೆನ್ನಲ್ಲೇ ರಾಜ್ಯದ ಹೊರಗಡೆಯೂ ಕೂಡ ನವಜೋತ್ ಸಿಂಗ್ ಸಿದ್ದು ಇರ್ಬೋದು, ಅಜರುದ್ದೀನ್ ಇರ್ಬೋದು, ಗೋವಿಂದ್ ಚಿತ್ರ ಹಿಂದಿ ಚಿತ್ರರಂಗದ ತಾರೆಯಾಗಿರುವಂಥ ಗೋವಿಂದ್ ಇರ್ಬೋದು, ಹೀಗೆ ಬೇರೆ ಬೇರೆ ರಂಗದಲ್ಲಿರ್ತಕ್ಕಂಥವ್ರನ್ನು ಕೂಡ ಸ್ಟಾರ್ ಪ್ರಚಾರಕರಾಗಿ ಕರ್ನಾಟಕ ಕರೆಸ್ಕೊಂಡು ಬಂದು ಅವ್ರ ಮೂಲಕವೂ ಕೂಡ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇದರ ಜವಾಬ್ದಾರಿಯನ್ನು ಕೂಡ ರಮ್ಯ ಹೆಗಲಿಗೆ ಹಾಕಲಾಗಿದೆ. ಒಟ್ಟಲ್ಲಿ ರಮ್ಯ ಅವರು ಈ ಬಾರಿ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಕನ್ನಡದ ಸಿನಿತಾರೆಯರು ಮತ್ತು ರಾಜ್ಯದ ಬೇರೆ ಭಾಗದಲ್ಲಿರ್ತಕ್ಕಂಥ ಕೆಲವು ಸ್ಟಾರ್ಗಳನ್ನು ಕೂಡ ಕರ್ಕೊಂಡು ಬಂದು ಕರ್ನಾಟಕದ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರದ ಸಾಧನೆಗಳನ್ನು ಹೇಳ್ತಕ್ಕಂಥದ್ದು ಒಂದು ರೀತಿ ಪಾಸಿಟಿವ್ ಪ್ರಚಾರ ಮಾಡಲಿಕ್ಕೆ ಬೇಕಾಗುವ ಹಾಗೆ ಪ್ರಚಾರದಲ್ಲಿ ಅವರನ್ನು ಬಳಸ್ಕೊಳ್ಳಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಮತ್ತು ಅದರ ಸಂಪೂರ್ಣವಾಗಿರುವಂಥ ಜವಾಬ್ದಾರಿಯನ್ನು ರಮ್ಯ ಅವರು ತೆಗೆದುಕೊಂಡಿದ್ದು ಕನ್ನಡದ ಪ್ರಮುಖ ಸ್ಟಾರ್ಗಳನ್ನು ಕೂಡ ಈಗಾಗಲೇ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ. ಸುದೀಪ್ ಅವರನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡಲಾಗಿದೆ ಮತ್ತು ದರ್ಶನವರು ಕೂಡ ಈಗಾಗಲೇ ಪ್ರಚಾರಕ್ಕೆ ಬರಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಒಟ್ಟಲ್ಲಿ ಎಲ್ಲರನ್ನೂ ಕೂಡ ಬಳಸ್ಕೊಂಡು ಒಂದು ದೊಡ್ಡ ಮಟ್ಟದ ಕ್ಯಾಂಪೇನ್ ಮಾಡಲಿಕ್ಕೆ ಕಾಂಗ್ರೆಸ್ ಪಾಳೆಯ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ಶ್ವೇತಾ.